ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಸ್ಥಾನಮಾನ ಕೊಡಬೇಕು. ಮಾತು ಕೊಟ್ಟಂತೆ ಸಿಎಂ ಅವರು ಮೀಸಲಾತಿ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕು. ಬರುವ ಅಕ್ಟೋಬರ್ 1ರ ಒಳಗಾಗಿ ಘೋಷಣೆ ಮಾಡಿದರೆ ಸಿಎಂ ಅವರಿಗೆ ಸನ್ಮಾನ, ಇಲ್ಲದೆ ಹೋದರೆ ಸತ್ಯಾಗ್ರಹ ಮುಂದುವರಿಸಲಾಗುತ್ತದೆ ಎಂದು ಕೂಡಲ ಸಂಗಮದ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಗಡುವು ನೀಡಿದರು. ಅವರು ಗುರುವಾರ ಚುಕ್ಕೋಡಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಲಿಂಗಾಯತ್ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವ ಬಗ್ಗೆ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ, ಸಮುದಾಯದ ಮಾತನ್ನು ಕಳೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬರುವ 1ನೇ ತಾರೀಕಿನವರೆಗೆ ಕಾದು ನೋಡುತ್ತೇವೆ. ನಮ್ಮ ಬೇಡಿಕೆ ಈಡೇರಿಕೆ ಆಗದೇ ಇದ್ದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಸತ್ಯಾಗ್ರಹ ಪ್ರಾರಂಭಿಸುವ ಎಚ್ಚರಿಕೆಯನ್ನು ನೀಡಿದರು. ಪಂಚಮಸಾಲಿ ಮೀಸಲಾತಿ ಬಗ್ಗೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. 1ನೇ ತಾರೀಕಿನವರೆಗೆ ನಮ್ಮ ಬೇಡಿಕೆ ಈಡೇರಿಕೆ ಆಗದೇ ಇದ್ದರೆ ಮತ್ತೆ ಸತ್ಯಾಗ್ರಹ ಪ್ರಾರಂಭವಾಗಲಿದೆ ಎಂದು ಜೆಎಚ್ ಪಟೇಲರ ಜಯಂತಿ ಮೂಲಕ ಸತ್ಯಾಗ್ರಹ ಪ್ರಾರಂಭಿಸುತ್ತೇವೆ. ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ನಡೆಯಲಿದೆ. ಬಸವಾಭಿಮಾನಿಗಳು ಮುಖ್ಯಮಂತ್ರಿಯಾಗಿದ್ದಾರೆ, ಅವರು ಸಮುದಾಯಕ್ಕೆ ಮೀಸಲಾತಿ ನೀಡಬಹುದು ಎನ್ನುವ ವಿಶ್ವಾಸ ಇದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೋಸ್ಕರವಾಗಿ ಇವತ್ತು ರಾಜ್ಯಾದ್ಯಂತ ಒಂದು ಮಿಂಚಿನ ಸಂಚಲನವನ್ನೇ ನಮ್ಮ ಐತಿಹಾಸಿಕವಾಗಿರ್ತಕ್ಕಂಥ ಪಾದಯಾತ್ರೆ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಪಂಚಮಸಾಲಿಗಳನ್ನು ಒಗ್ಗಟ್ಟ ಬಲ ಪ್ರದರ್ಶನವನ್ನು ಮೊದಲ ಬಾರಿಗೆ ಮಾಡುವಂತಹ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ರ್ಯಾಲಿಯನ್ನು ಮಾಡಿ ಅಂತಹ ಸತ್ಯಾಗ್ರಹವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾಡಿದ ಮೇಲೆ ಕರ್ನಾಟಕ ಗಣ ಸರ್ಕಾರ ಇವತ್ತು ಫ್ರೀಡಂ ಪಾರ್ಕಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಸತ್ಯಾಗ್ರಹವನ್ನು 23 ದಿನಗಳ ಕಾಲ ಮಾಡಿದ ಮೇಲೆ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾರ್ಚ್ 15 ತಾರೀಕಿಗೆ ಪಂಚಮಸಾಲಿ ಸಮಾಜಕ್ಕೆ ನಾನು 6 ತಿಂಗಳೊಳಗೆ ಮೀಸಲಾತಿ ಕೊಡ್ತೀನಿ, ದಯವಿಟ್ಟು ಸ್ವಾಮೀಜಿಯವರು ಸತ್ಯಾಗ್ರಹವನ್ನು ಕೈ ಬಿಡಬೇಕು ಅಂತೇಳಿ ಶಾಸಕರಾದ ಬಸವನಗೌಡ ಪಾಟೀಲ್ ಅವರು ಯತ್ನಾಳ್ ಅವರ ಹೋರಾಟಕ್ಕೆ ಮಣಿದುಬಿಟ್ಟು ಮಾತು ಕೊಟ್ಟಿದ್ದಾರೆ. ಅವರು ಕೊಟ್ಟ ಮಾತು ನಂತರದಲ್ಲಿ ವಿಧಾನಸಭಾ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಕಾನೂನು ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅಧಿವೇಶನದಲ್ಲಿ ಸ್ವಾಮೀಜಿಯವರು ಸತ್ಯಾಗ್ರಹವನ್ನು ಕೈ ಬಿಡಬೇಕು, 6 ತಿಂಗಳೊಳಗಾಗಿ ನಾನು ಮೀಸಲಾತಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೆ. ಅಂದರೆ ಮಾರ್ಚ್ 15ಕ್ಕೆ ಮಾರ್ಕ್ ಕೊಟ್ಟಿದ್ದು, ಮೊನ್ನೆ ಸೆಪ್ಟೆಂಬರ್ 15ಕ್ಕೆ 6 ತಿಂಗಳು ಮುಕ್ತಾಯಗೊಂಡಿದೆ. ಈಗ ಓದಿರ್ತಕ್ಕಂಥ ಮಾರ್ಗ ಏನಪ್ಪ ಅಂತಂದರೆ ಇದರಲ್ಲೇ ಸರ್ಕಾರ ಕೊಟ್ಟ ಮಾತಿನಂತೆ ನೀವು ಎಲ್ಲಿ ಮಾತು ಕೊಟ್ಟಿದ್ದೀರಿ, ನಮ್ಮ ಪೀಠಕ್ಕೊಂದು ಮಾತು ಕೊಟ್ಟಿಲ್ಲ ಅಥವಾ ಯಾವುದೋ ಸಮಾವೇಶಕ್ಕೊಂದು ಮಾತು ಕೊಟ್ಟಿಲ್ಲ, ನೀವು ಎಲ್ಲಿ ಮಾತು ಕೊಟ್ಟಿದ್ದೀರಿ, ಅಧಿವೇಶನ ಎನ್ನುವಂಥ ಪ್ರಜಾಪ್ರಭುತ್ವ ದೇಗುಲದೊಳಗೆ ನೀವು ಮಾತು ಕೊಟ್ಟಿದ್ದೀರಿ, ನೀವು ಕೊಟ್ಟಂಥ ಮಾತು ಅದು ಇವತ್ತು ರೆಕಾರ್ಡ್ ಆಗಿದೆ ಅಂತ. ಹಾಗಾಗಿ ಕೊಟ್ಟ ಮಾತಿನಂತೆ ಈ ಸಮಾಜಕ್ಕೆ ನೀವು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋಕೆ ಇಚ್ಛೆ ಪಡಿಸಿರ್ತಕ್ಕಂಥ ಪಂಚಮಸಾಲಿಗಳನ್ನು ಮೊಟ್ಟ ಮೊದಲ ಬಾರಿಗೆ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ನಮ್ಮ ಬಂಧುಗಳನ್ನು ಒಗ್ಗೂಡಿಸಲಿಕ್ಕೋಸ್ಕರವಾಗಿಯೇ ಆಗಸ್ಟ್ 26ನೇ ತಾರೀಕು ಕರ್ನಾಟಕ ತಮಿಳುನಾಡು ಮತ್ತು ಕೇರಳದ ಗಡಿಭಾಗವಾಗಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಿಂದ ಇವತ್ತು ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಎನ್ನುವಂಥ ರಾಜ್ಯ ಮಟ್ಟದ ಬೃಹತ್ ಅಭಿಯಾನವನ್ನು ಇವತ್ತು ಅಲ್ಲಿಂದ ಶುರು ಮಾಡಿ ಚಿಕ್ಕೋಡಿ ವಿಭಾಗಕ್ಕೆ ಬಂದಿರತಕ್ಕಂಥ ಈ ಅಭಿಯಾನ ಮೂಲಕವಾಗಿ ನಾನು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದಂತಂದರೆ 29 ದಿನಗಳ ಕಾಲ ಕರ್ನಾಟಕ ರಾಜ್ಯದ ಸುಮಾರು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು, ದಕ್ಷಿಣ ಕರ್ನಾಟಕದ 14 ಜಿಲ್ಲೆಗಳು, ಕರಾವಳಿ ಕರ್ನಾಟಕದ 4 ಜಿಲ್ಲೆಗಳು ಅವೆಲ್ಲವನ್ನು ಮುಗಿಸ್ಕೊಂಡು ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ನಮ್ಮ ಅಭಿಯಾನ ಕಾಲಿಟ್ಟಿದೆ. ಮೊನ್ನೆ 20ನೇ ತಾರೀಕು ಬೆಳಗಾವಿ ನಮ್ಮ ವಿಜಯಪುರ ಜಿಲ್ಲೆ, 22ನೇ ತಾರೀಕು ಬಾಗಲಕೋಟೆ ಜಿಲ್ಲೆ, ಇವತ್ತು 23ಕ್ಕೆ ಚಿಕ್ಕೋಡಿ ವಿಭಾಗ, ನಾಳೆ ಇಡೀ ಅಖಂಡ ಬೆಳಗಾವಿ ಜಿಲ್ಲಾ ಮಟ್ಟದ ಬೃಹತ್ ರಾಜ್ಯ ಅಭಿಯಾನ ಬೆಳಗಾವಿಯೊಳಗೆ 24ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಗಾಂಧಿ ಭವನದಲ್ಲಿ ಆ ಒಂದು ಅಭಿಯಾನ ಸಾಗ್ತಾ ಇದೆ. ಈ ಎಲ್ಲ ಅಭಿಯಾನದ ಮೂಲಕವಾಗಿ ಜನರಲ್ಲಿ ಇವತ್ತಿಗೂ ಸಹ ಇನ್ನು ಹೋರಾಟ ಕಿಚ್ಚು ಆರಿಲ್ಲ ಅಂತ, ಸರ್ಕಾರ ಏನೋ ಈ ಸಮಾಜಕ್ಕೆ 3 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟಿದ್ದೀವಿ, ಈ ಸಮಾಜ ಖುಷಿಯಾಗಿ ಐತೆ ಅಂತೇಳಿ ತಪ್ಪು ತಿಳ್ಕೊಂಡಿರ್ಬೋದು. ನಮಗೆ ಮಿನಿಸ್ಟರ್ ಕೊಟ್ಟಿದ್ದು ಆ ಪಕ್ಷಕ್ಕೆ ನೀವು ದುಡ್ಡಿದ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ನೀವು ಮಿನಿಸ್ಟರ್ ಕೊಟ್ಟು ನಾವು ಸ್ವಾಗತ ಮಾಡ್ತೀವಿ. ಆದರೆ ನಮ್ಮ ಮುಖ್ಯವಾಗಿರ್ತಕ್ಕಂಥ ಗುರಿ ಏನಪ್ಪ ಅಂದರೆ ಈ ಸಮಾಜಕ್ಕೆ 2A ಮೀಸಲಾತಿ, ಕೇವಲ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮಾತ್ರ ಮೀಸಲಾತಿ ಕೇಳ್ತಿದ್ದೀವಿ. ಆ ಮೀಸಲಾತಿಯನ್ನು ಕೊಡೋದ್ರ ಮೂಲಕವಾಗಿ ಈ ಸಮಾಜ ನಿಮ್ಮ ಮೇಲೆ ಏನು ನಂಬಿಕೆ ಇಟ್ಟಿದೆ ಆ ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾ ಅಭಿಯಾನ ಶುರು ಮಾಡೋಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಬಂದು ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಆಶೀರ್ವಾದ ಪಡ್ಕೊಳ್ಳೋ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಅವರು, ಈ ಪಂಚಮಸಾರಿಗಳ ಪಾದಯಾತ್ರೆಯಿಂದ ಇವತ್ತು ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸಮುದಾಯದ ಕಷ್ಟ ಸುಖ ನನಗೆ ಗೊತ್ತಿದೆ. ನಾನು 3 ಬಾರಿ ಶಾಸಕರಾಗಲಿಕ್ಕೆ ಪಂಚಮಸಾಲ ಆಶೀರ್ವಾದವು ಕಾರಣ ಇದೆ. ಹಾಗಾಗಿ ಖಂಡಿತವಾಗಿ ನನ್ನ ಅವಧಿಯೊಳಗೆ ಈ ಸಮಾಜಕ್ಕೆ ಮೀಸಲಾತಿ ಕೊಡ್ತೀನಿ, ನ್ಯಾಯ ಒದಗಿಸ್ತೀನಿ,
ಉಳಿದ ಸಮಾಜಕ್ಕೆ ಅನ್ಯಾಯವಾದ ರೀತಿಯಲ್ಲಿ ನಿಮ್ಮ ಸಮಾಜ ಖಂಡಿತ ನ್ಯಾಯ ಒದಗಿಸುವುದು ಸ್ವಾಮೀಜಿ ಅನ್ನುವಂಥ ಮಾತನ್ನು ಅವರು ಹೇಳಿದ ಮೇಲೆ ನಮಗೆಲ್ಲೇ ಒಂದು ಕಡೆ ಇವತ್ತಿನ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಹುಟ್ಟಿದೆ, ಭರವಸೆ ಹುಟ್ಟಿದೆ. ಸುದ್ದಿಗೋಷ್ಠಿಯಲ್ಲಿ ದಾನಪ್ಪ ಕೊಟ್ಟಬಾಗಿ, ಅಶೋಕ್ ಹರಗಾಪುರೆ, ರಾಜು ಹಿರೇಕುಡಿ, ಸಿದ್ದಗೌಡ ಪಾಟೀಲ್, ವೃಷಭಗೌಡ ಪಾಟೀಲ್, ಕಾಶಿನಾಥ್ ಕುರ್ನೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.